ಹಲೋ ಗಾಯ್ಸ್, ನಾನು ನಿಮ್ಮ ಅಜಿತ್. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ ಹೊರಟಿದ್ದೀವಿ ಅಂದರೆ, ಟಿಕ್ಟಾಕ್ ಇವಾಗ ಫೈನಲಿ ಇಂಡಿಯನ್ ಗೌರ್ಮೆಂಟ್ ಬಂದ್ಬಿಟ್ಟು ಬ್ಯಾನ್ ಮಾಡಿದೆ. ಟಿಕ್ಟಾಕ್ ಮಾತ್ರ ಅಲ್ಲ, ಅದರ ಜೊತೆ 59 ಆ್ಯಪ್ಸ್ ಕೂಡ ಇಂಡಿಯನ್ ಗೌರ್ಮೆಂಟ್ ಬ್ಯಾನ್ ಮಾಡಿದೆ, ಇನ್ಕ್ಲೂಡಿಂಗ್ ಟಿಕ್ಟಾಕ್ ಕೂಡ. ಸೊ ಇವತ್ತು ಆ ಟಿಕ್ಟಾಕ್ ಕೂಡ ಇನ್ನೂ ವರ್ಕ್ ಆಗ್ತಾ ಇದೆ. ಸೊ ಅದು ಯಾಕೆ ಇನ್ನೂ ವರ್ಕ್ ಆಗ್ತಾ ಇದೆ, ಆ್ಯಂಡ್ ಟಿಕ್ಟಾಕ್ನ ಯಾಕೆ ಬ್ಯಾನ್ ಮಾಡಿದ್ರು ಸ್ಪೆಸಿಫಿಕ್ ಆಗಿ 59 ಆ್ಯಪ್ಸ್ನ ಅಂತ ತಿಳ್ಕೊಳ್ಳೋಣ. ಸೊ ವೀಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡೋ ವೀಡಿಯೋ ನೋಟಿಫಿಕೇಶನ್ಗಳೆಲ್ಲ ನಿಮಗೆ ಬಂದು ತಲುಪುತ್ತೆ. ವೀಡಿಯೋದೊಳಗೆ ಹೋಗ್ಬಿಡೋಣ. ಟಿಕ್ಟಾಕ್ನ ಫೈನಲಿ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂದರೆ, ಟಿಕ್ಟಾಕಿಗೆ ಮಾತ್ರ ಇಂಡಿಯಾದಲ್ಲಿ, ಇದು ಚೈನಾ ಕಂಪನಿ ಆಗಿದ್ರಿಂದನೂ ಕೂಡ ಇದನ್ನ ಮೋಸ್ಟ್ಲಿ ಅದಕ್ಕೆ ಪ್ರಿಯೋರಿಟಿ ಕೊಟ್ಟಿದ್ದಾರೆ ಬ್ಯಾನ್ ಮಾಡೋದಕ್ಕೋಸ್ಕರ. ಸೊ ಅವರಿಗೆ ಎಕನಾಮಿಕಲಿ ಒಂದು ಲಾಸ್ನ ಕೊಡಬೇಕು ಅನ್ನೋದೇ ಇಂಡಿಯಾದ ಒಂದು ನಿರ್ಧಾರ ಆಗಿತ್ತು. ಸೊ ಅದೇ ಥರ ಟಿಕ್ಟಾಕಿಗೆ ಮೋಸ್ಟ್ ಆಫ್ ದ ಯೂಸರ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಇದ್ದಾರೆ. ಮೋರ್ ದೆನ್ 100 ಮಿಲಿಯನ್ಸ್ ಇದ್ದಾರೆ. ಅಂದರೆ ಹಬ್ಬ ಅಂದರೆ ಒಂದು 10 ಕೋಟಿ ಇರ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿ ಇಂಡಿಯಾದಲ್ಲೇ ಅಷ್ಟು ಫ್ಯಾನ್ಸ್ ಇದ್ದಾರೆ, ಯೂಸರ್ಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಟಿಕ್ಟಾಕ್ನ. ಆ್ಯಂಡ್ ಅದರಿಂದ ಟಿಕ್ಟಾಕ್ನ ಮೇಯ್ನ್ ಆಗಿ ಬ್ಯಾನ್ ಮಾಡೋದ್ರಿಂದ ತುಂಬಾ ಎಕನಾಮಿಕಲ್ ಲಾಸ್ ಅವರಿಗೆ, ಚೈನಾದವರಿಗೆ ಉಂಟಾಗುತ್ತೆ. ಆ್ಯಂಡ್ ಅದ್ರ ಜೊತೆ ಹಲವಾರು ಆ್ಯಪ್ಸ್ಗಳಾದ ಶೇರ್ ಇಟ್ ಆ್ಯಂಡ್ ಯೂಸಿ ಬ್ರೌಸರ್ ಆಗಿರ್ಬೋದು ಆ್ಯಂಡ್ ಜೆಂಡರ್ಸ್, ಈ ಥರ ಶೇರಿಂಗ್ ಫೈಲ್ಸ್ ಆ್ಯಪ್ಸ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಇದು ಯಾಕೆ, ಈ ಟಿಕ್ಟಾಕ್ನ ನೀವೆಲ್ಲ ತೆಗೆದು ನೋಡಿರ್ತೀರ, ಬ್ಯಾನ್ ಆಗಿದೆ ಅಲ್ವಾ, ವರ್ಕ್ ಆಗ್ತಾ ಇದೆ ಇನ್ನು ಅಂತ, ಹಬ್ಬ ವರ್ಕ್ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಅದರ ಎಫೆಕ್ಟ್ ಇವಾಗ ನಿಮಗೆ ಗೊತ್ತಾಗಲ್ಲ, ಒಂದು 2 to 3 ಡೇಸ್ ಅಲ್ಲಿ ಆ ಆ್ಯಪ್ ವರ್ಕ್ ಆಗದೆ ಇರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ನೀವು ವೆಯ್ಟ್ ಮಾಡಿ ಆ ರೆಸ್ಪಾನ್ಸ್ನ ನೀವು ತಿಳ್ಕೋಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಇವತ್ತು ಗೌರ್ಮೆಂಟ್ ತಗೊಂಡಿದ್ದಂಥ ಈ 59 ಆ್ಯಪ್ಸ್ನ ಬ್ಯಾನ್ ಮಾಡೋದ್ರಿಂದ ತುಂಬ ದೊಡ್ಡ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಚೀನಾಗೆ ಇದೊಂದು ದೊಡ್ಡ ಪಾಠವಾಗಿ ಕಲಿಸಿದೆ ಅಂತ ಹೇಳ್ಬೋದು ಗೌರ್ಮೆಂಟ್. ಇಷ್ಟೇ ಗೈಸ್, ನಾನು ಈ ವಿಡಿಯೋದಲ್ಲಿ ಹೇಳಕ್ ಬಂದಿದ್ದು. ವಿಡಿಯೋನ ಈ ವಿಡಿಯೋನ ಎಲ್ಲರ ಜೊತೆನು ಶೇರ್ ಮಾಡಿ ಇಷ್ಟ ಆಗಿದ್ರೆ, ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನೀವೆಲ್ಲರೂ ಮನೇಲೇ ಇರಿ, ಸೇಫ್ ಆಗಿರಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಸ್ಪ್ರೆಡ್ ಲವ್. ಬಾಯ್ ಬಾಯ್.